ಇಂಡಿಯನ್ ಆರ್ಮಿ ಸೇರ್ಬೇಕಾದ್ರೆ ಲಾಂಗ್ ಜಂಪ್ ಎಷ್ಟು ಇರ್ತದೆ ಅಂದರೆ 9 ಫುಟ್ ಇರ್ತದೆ. 9 ಫುಟ್ ಇರ್ತದೆ. ಫಸ್ಟ್ ಏನು ಮಾಡಿರ್ತಾರಪ್ಪ ಅಂದ್ರೆ ಅಲ್ಲಿ 9 ಫುಟ್ ತೆಗ್ಗ ಮಾಡಿರ್ತಾರೆ ರೀ. ತೆಗ್ಗ ಅಂದರೆ ಗೊತ್ತಾಗತ್ತಿಲ್ಲ ಎಲ್ಲರಿಗೂ. ತೆಗ್ಗ ಮಾಡಿರ್ತಾರೆ, ಅದು ದಾಟ್ ಜಿಗಿಬೇಕು. ಇನ್ನು ಕೆಲವೊಂದು ಕಡೆ ಏನು ಮಾಡಿರ್ತಾರೆ, ಚೀಲ ಹಚ್ಚಿರ್ತಾರೆ ಆ ಕಡೆ. ಬಹುಶಃ ನೀವು ಹಿಂದೆ ಯಾರು ಆರ್ಮಿ ರ್ಯಾಲಿಗೆ ನಿಂತಿದ್ರೆ ನಿಮ್ಗೆ ಗೊತ್ತಿರ್ತದೆ, 9 ಫುಟ್ ಅಷ್ಟೇ ಇರ್ತದೆ. ಇದಕ್ಕೆ ಯಾವುದೇ ರೀತಿ ಮಾರ್ಸ್ ಇರೋಂಗಿಲ್ಲ. ಮಾರ್ಸ್ ಇರೋದು ಎರಡಕ್ಕೆ ಮಾತ್ರ, ಒಂದು ರನ್ನಿಂಗ್, ಆಮೇಲೆ ಪ್ಲಬ್ಸ. ರನ್ನಿಂಗ್ ಎಕ್ಸಲೆಂಟ್ ಹೊಡೆದ್ರೆ 60 ಮಾರ್ಕ್ಸ್ ಇರ್ತದೆ, ಪ್ಲಬ್ಸ್ ಎಕ್ಸಲೆಂಟ್ ಹೊಡೆದ್ರೆ 40 ಮಾರ್ಕ್ಸ್ ಇರ್ತದೆ. ರನ್ನಿಂಗ್ ಒಳಗೆ 2 ಗ್ರೂಪ್ ಮಾಡ್ತಾರೆ, ಆಮೇಲೆ ಪ್ಲಬ್ಸ್ ಒಳಗೆ ಏನಪ್ಪ ಅಂದ್ರೆ 6 ತೆಗೆದ್ರೆ ಪಾಸ್ ಇರ್ತದೆ. ಆದ್ರೆ ನೀವು 7 ತೆಗೆದ ನಿಮ್ಮ ತಲೆಯಾಗ ಏನಿರ್ಬೇಕಂದ್ರೆ 7 ತೆಗೆದ್ರೆ ಪಾಸ್ ಇರ್ತದೆ ಅಂತ ನೀವು ತಿಳ್ಕೋಬೇಕು. ಆಮೇಲೆ ಸಾಧ್ಯದಷ್ಟು ಏನು ಮಾಡ್ಬೇಕಪ್ಪ ಅಂದ್ರೆ ಪ್ಲಬ್ಸು ಮತ್ತು ರನ್ನಿಂಗ ಎಕ್ಸಲೆಂಟ್ ಹೊಡಿಬೇಕು. ಹೆಚ್ಚಾನ ಹೆಚ್ಚು ಎಲ್ಲ ವಿದ್ಯಾರ್ಥಿಗಳು ಎಕ್ಸಲೆಂಟೇ ಮಾಡ್ತಾರೆ. ಆಮೇಲೆ ಬ್ಯಾಲೆನ್ಸ್ ಇರ್ತದೆ. ಬ್ಯಾಲೆನ್ಸ್ ಅಂದರೆ ಜಿಗ್ ಜಾಗ್ ನಡಿಗೆ ಅಂತೀವಿ ನಾವು, ಅದಕ್ಕೂ ಏನು ಮಾರ್ಸ್ ಇರೋಂಗಿಲ್ಲ. ಆಮೇಲೆ ಲಾಂಗ್ ಜಂಪ್ಗೂ ಮಾರ್ಸ್ ಇರೋಂಗಿಲ್ಲ. ಇದು 9 ಫುಟ್ ಅಷ್ಟೇ ಇರ್ತದೆ. 9 ಫುಟ್ ಜಿಗಿದ್ರೆ ಆರ್ಮಿ ಪಾಸ್ ರೀ ಲಾಂಗ್ ಜಂಪ್. ಇದು ಇವತ್ತು ನೀವು ಲಾಂಗ್ ಜಂಪ್ ಎಲ್ಲರೂ ಜಿಗಿದು ತೋರಿಸ್ಬೇಕು. 9 ಫುಟ್ ಪಾಸ್ ಮಾಡ್ತಿರಲ್ಲ ಮತ್ತೆ, ಹಾಂ 14-15 ಫುಟ್ ಜಿಗಿತಾರೆ ಕೆಲವೊಂದು ವಿದ್ಯಾರ್ಥಿಗಳು. 14-15 ತನಕ ಜಿಗಿತಾರೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇರ್ತಾವೆ ರೀ. ಪೊಲೀಸ್ ಒಳಗೆ ಸಿವಿಲ, KSRP, ಆಮೇಲೆ PSI, ಮತ್ತು ಇನ್ನೂ ಬೇರೆ ಬೇರೆ ಬರ್ತಾವೆ. ಅವಕ್ಕೆಲ್ಲ ಲಾಂಗ್ ಜಂಪ್ ಮತ್ತು ಚೇಂಜ್ ಇರ್ತಾವೆ. ನೀವು ಇಂಡಿಯನ್ ಆರ್ಮಿ ಹೋಗ್ಬೇಕಂದ್ರೆ ಲಾಂಗ್ ಜಂಪ್ ಎಷ್ಟು ಇರ್ತೈತೆ ಅಂದರೆ 9 ಫುಟ್ ಇರ್ತದೆ. ಗೊತ್ತಾಗತ್ತೆ ಎಲ್ಲರಿಗೂ? ಓಕೆ, ಜಿಗಿತೀರಿ ಎಲ್ಲರೂ? ನೋಡ್ರಿ, ಜಿಗಿಯುವಾಗ ಸ್ಟಾರ್ಟಿಂಗ್ ಸ್ಲೋ ಇರಬೇಕು. ಬರೋಬರ್ತಾ ಏನು ಮಾಡಬೇಕು, ಸ್ಪೀಡ್ ಮಾಡ್ಕೊಂಬಂದ ಜಂಪ್ ಮಾಡಬೇಕು. ಯಾರು ಪೇಟ್ ಹಚ್ಕೋಬಾರ್ದು. ಆರಾಮ್, 9 ಫುಟ್ ಅದ, ಆರಾಮ್ ಸಾವಕಾಶ ಜಿಗಿಬೇಕು ಎಲ್ಲರೂ. ಗೊತ್ತಾಗತ್ತೆ ಎಲ್ಲರಿಗೂ? ನೋಡೋಣ ಹೆಂಗೆ ಜಿಗಿತೀರಿ ಎಲ್ಲರೂ. ರೈಟ್, ಹೋರ್ ನೋಡಿ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ SSC, MTS ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು SSC GD ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು. ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಪಿಟ್ಟಾದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.